ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ನಮ್ಮ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಹೇಳಲು ಬಯಸುತ್ತೇನೆ ಜನಗಣಮನ ಭಾರತ ರಾಷ್ಟ್ರಗೀತೆ ಇದನ್ನು ರವೀಂದ್ರನಾಥ ಟಾಗೋರ್ ಅವರ 1911 ರಲ್ಲಿ ಬಂಗಾಳಿ ಭಾಷೆಯಲ್ಲಿ ರಚಿಸಿದ್ದವರು ಈ ದೀರ್ಘಗೀತೆ 5 ವೃತ್ತಗಳಲ್ಲಿ ಮೊದಲ ವೃತ್ತವನ್ನು ಮಾತ್ರ ರಾಷ್ಟ್ರಗೀತೆ ಎಂದು ಸಂವಿಧಾನ ಸಭೆ 24 ಜನವರಿ 1950 ರಂದು ಅಂಗೀಕರಿಸಿತು ಈ ಗೀತೆಯನ್ನು ಹಾಡಲು ಬೇಕಾಗುವ ಕಲಾವಧಿ 52 ಸೆಕೆಂಡುಗಳು ಸ್ವಾತಂತ್ರ್ಯ ತ್ರಿವರ್ಣ ಧ್ವಜವರ್ಣನೆ ನಮ್ಮಂದು ಮೂರು ಬಣ್ಣಗಳಿಂದ ಕೂಡಿದ ಧ್ವಜವಾಗಿದೆ ಮೇಲೆ ಕೇಸರಿ ಮಧ್ಯೆ ಬಿಳಿ ಕೆಳಗೆ ಹಸಿರು ಬಿಳಿ ಬಣ್ಣದ ಮಧ್ಯದಲ್ಲಿ ನೀಲಿ ಬಣ್ಣದ ಚಕ್ರವಿದೆ ಚಕ್ರದಲ್ಲೇ 24 ಹೊರಗಳಿವೆ ಭಾರತ ಸರ್ಕಾರವು ನಮ್ಮ ರಾಷ್ಟ್ರ ಲಾಂಛನೆಯನ್ನು 26 ಜನವರಿ 1950 ರಂದು ಅಂಗೀಕರಿಸಿತು ಚಿತ್ರದಲ್ಲಿ ಮೂರೇ ಸಿಂಹಗಳು ಮಾತ್ರ ಕಾಣಿಸುತ್ತವೆ ಪೀಠದ ಕೆಳಗೆ ದೇವನಾಗರಿ ಲಿಪಿಯಂತೆ ಬರೆದ ದೇವನಾಗರಿ ಲಿಪಿಯಂತೆ ಸತ್ಯಮೇವ ಜಯತೆ ಸತ್ಯವೊಂದೇ ಗೆಲ್ಲುತ್ತದೆ ಎಂಬ ಮುಂಡಕ ಉಪನಿಷತ್ತಿನ ವಾಕ್ಯವಿದೆ ರಾಷ್ಟ್ರೀಯ ಪ್ರಾಣಿ ಹಾಗೂ ರಾಷ್ಟ್ರೀಯ ಪಕ್ಷಿ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ನೋಡಲು ಆಕರ್ಷಕ ಅದರ ಮೈಕಟ್ಟು ಬಲಿಷ್ಠ ನವಿಲು ನಮ್ಮ ಭಾರತ ರಾಷ್ಟ್ರೀಯ ಪಕ್ಷಿ ಕೆಂಪು ಮತ್ತು ಹಳದಿ ಬಣ್ಣ ಮಿಶ್ರ ಬಣ್ಣ ಹೊಂದಿರುವ ರೆಕ್ಕೆ ತಲೆ ಮೇಲೆ ತೋರಾಯುತ್ತಿರುವ ಗಿರೀಳ ನವಿಲು ನೋಡಲು ಮನೋಹರ ಧನ್ಯವಾದಗಳು